ನಾನೇ ಅವನು. ಗರುಡ ಸರಿ ಹೇಳಿ, ನೀನು ಅಕ್ಷರ ನುಂಗಬಾರದು. ನಿನಗೆ ಇಷ್ಟ ಹಣ್ಣು ತಿಂದು ಇಂಗು ಹಸಿವೆ ನಾಲಿಗೆ ಸ್ವಲ್ಪ ಜಾರಿಕೆ ಬರ್ತದೆ. ಮತ್ತೆ ಈ ಹಣ್ಣುಗಳು ಹಾಗೆ ಕೆಲವು ಬಹಳ ಕೆಲವು ಸಿಹಿ ಉಂಟು, ಸಿಕ್ಕಿದ್ರೆ ಬಹಳ ಕಹಿ, ಕೆಲವು ಬೆಳೆದಿದೆ ಅಂತ ಹೇಳಿದ್ರೆ ಬಹಳ ಲಾಭ. ಹಾಗಾಗಿ ನಾಲಿಗೆ ಸ್ವಲ್ಪ ತಡವರಿಸಿದ್ದು ಇನ್ನೊಮ್ಮೆ ಹಾಗಾಗಲಿ. ಗರುಡ ಗರುಡ ನೀನೇ ಅಯ್ಯ ಮಂಗ, ನಾನು ದೊಡ್ಡ ನಿರೀಕ್ಷೆ ಬಂದದ್ದು. ಈಗ ನಿನ್ನ ನಿರೀಕ್ಷೆ ಕಡಿಮೆ ಆಗುತ್ತೆ ಹೇಗೆ? ಕಳುಹಿಸಿದವರು ಹೇಳಿದ್ರು ಮಾತಾಡಿಸಲೇಬೇಕೆಂಬ ಇಚ್ಛೆಯಿಂದ ಅನ್ಯರು ಹೇಳಿ ಬಂದ, ಅನ್ಯರು ಹೇಳಿ ಬರುವ ಹಾಗೆ ಕಾಣುತ್ತದೆ. ನನ್ನ ಕಾಣಿಸುವುದಿಲ್ಲ, ಆದ್ರೆ ನೀನೇ ತೊಡಗಿದ್ದೀಯಲ್ಲ. ನಾನು ಬಂದದ್ದಕ್ಕೊಂದು ಕಾರಣ ಉಂಟು. ಒಂದು ಭಿನ್ನ ನನ್ನ ಮುಂಭಾಗದಲ್ಲಿ ನಿನಗೆ ಮನುಷ್ಯನಾಗೆ ಮಾತನಾಡುವುದಕ್ಕೆ ಬರ್ತಾರೆ. ನಾನು ಹೇಳಿದ್ದ ಅರ್ಥ ಆಗ್ತದೆ, ಅದಕ್ಕೆ ಬೇಕಾಗುವುದು ಮಾತಾಡ್ತೇನೆ. ಚಕ್ರವರ್ತಿ ಒಬ್ಬ ಅರಸನವರು ಪೀಠದಲ್ಲಿ ಕುಳಿರುತ್ತಾನೆ. ವನಪಾಲ ಕರೆದೊಂದು ಅವನಲ್ಲಿ ದೂರ ಹೇಳ್ತಾರೆ, ಸ್ವಾಮಿ ಕಾಡು ಮೃಗಗಳು ಪಟಳಾಗಿದೆ, ನಮಗೆ ಹೊಟ್ಟೆಗಿಲ್ಲ ಅಂತ ಆಗಿದೆ, ಎಲ್ಲವನ್ನು ನಾಶ ಮಾಡ್ತಾ ಉಂಟು, ಹಾಗಾಗಿ ಒಂದು ಬೇಟೆಯಾಗಿ ನಮ್ಮನ್ನು ರಕ್ಷಿಸಬೇಕು. ಆ ಕ್ಷಣಕ್ಕೆ ತನ್ನವರನ್ನು ರಕ್ಷಿಸುವಂತಹ ಉದ್ದೇಶದಿಂದ ಚಕ್ರವರ್ತಿಯಾದ ಆಯುಧಗಳನ್ನು ಹಿಡಿದು ದಾರಿಯಲ್ಲಿ ಯಾರೋ ಸಿಕ್ಕಿ ಕೇಳ್ತಾರೆ, ಸ್ವಾಮಿ ತಾವೆಲ್ಲಿ ಹೊರಟದ್ದು? ನಾನು ಹೀಗೆ ಬೇಗ ಹೊರಟದ್ದು. ನೀವು ಬೇರೆಯವರು ಎಲ್ಲಿ ಹೊರಡುವುದು ಅಂತ ಕೇಳಿದ್ರೆ ಅರ್ಥ ಉಂಟು ಅದಕ್ಕೆ. ನಾನು ಹಾಗೆ ಅಧಿಕಾರ ಸ್ಥಾನದಲ್ಲಿರುವವ, ನನ್ನ ಜೊತೆಗಿರುವವರು ಸೋತಿದ್ದಾರೆ, ಮಾನವಾಗಿ ಕೊಳ್ಳಲಾಗಿದ್ದಾರೆ ಅನ್ನುವುದನ್ನು ತಿಳಿದು ಅವರನ್ನು ರಕ್ಷಿಸಬೇಕು, ಅವರ ಮರ್ಯಾದೆಯನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಿನ್ನ ಮುಂದೆ ಬಂದವನಿದ್ದೇನೆ. ಈಗ ಮಾನವರನ್ನು ಮಾನಧನರನ್ನು ಉಳಿಸುವುದಕ್ಕೆ ಈಗ ನಿನ್ನ ಸ್ಥಾನ ಯಾವುದಂತಾನೆ? ಸಾಧಾರಣವಾಗಿ ನಾನೆಲ್ಲ ಊರು ತಿರುಗುವ ಮಂಗ, ಸರಿ, ಕೆಲವು ಮಾಹಿತಿಗಳು ಅರೆಬರೆ, ಕೆಲವು ಮಾಹಿತಿಗಳು ಪೂರ್ಣ ಅಂತ ನಾನು ತಿಳ್ಕೊಂಡಿದ್ದೆ. ತಪ್ಪಿದ್ರೆ ವಿಹವೇಂದ್ರನಾದ ನೀನು ತಿದ್ದುಪಡಿ ಮಾಡಬೇಕು. ಮಾಡಬಹುದು, ನೀನು ಅಷ್ಟೇ ಹೇಳಿದ ಮೇಲೆ ಸರಿ ಮಾಡ್ತಾರೆ. ನಾನು ಅಷ್ಟೇ ಅಲ್ಲ, ಇನ್ನೂ ಕೆಲವು ಸರಿಪಡಿಸಬೇಕು ಅಂತ ಹೇಳಿ, ಆದ್ರೆ ಈಗ ಇದನ್ನೊಂದು ಸರಿಪಡಿಸಬೇಕು ಅಂತ ಭಿನ್ನ. ಏನದು? ಸಾಧಾರಣವಾಗಿ ರಾಜಮಾನ್ಯರಿಗೆ ರಾಜರಿಗೆ ಚತುರಂಗ ಸೇನೆ ಇರುವುದಂತ ಕ್ರಮ, ಸರಿ, ನನ್ನದು ಸೇನೆಯಲ್ಲಿ ಇಲ್ಲವೇ? ನಿನಗೆ ದೇವರ ವಿಷಯದಲ್ಲಿ ಗೊತ್ತಿಲ್ಲ. ಅನಂತ, ಅನಾದಿ, ನಿರಾಕಾರ, ನಿರ್ಗುಣ, ಎಲ್ಲದಕ್ಕಿಂತಲೂ ಮೀರಿದ್ದು ಮತ್ತೊಂದು ನೀನು ಕೇಳಿದ್ಯ? ಭಗವಂತನ ಕುರಿತಾಗಿ ಎಷ್ಟು ವರ್ಣನೆ ಮಾಡಿದ್ರೆ ಅವನನ್ನು ಎಷ್ಟು ದೊಡ್ಡವ ಅಂತ ನಾವು ಹೇಳಿದ್ರು, ಇದಕ್ಕಿಂತ ಹತ್ತು ಅಂಗುಲವನ್ನು ಹೆಚ್ಚಿರ್ತಾನೆ. ಅತ್ಯಧಿಷ್ಠದ ಶಾಂಗುಲಂ, ನಾನು ಹಾಗೆ ನನ್ನ ಬಗ್ಗೆ ಹೇಳಿದ್ರೆ ದೊಡ್ಡ ದೇವನೇ ಅಂತ ಜಗತ್ತು ನನ್ನನ್ನು ಕೊಂಡಾಡ್ತದೆ. ಅದು ಗೊತ್ತುಂಟು ನನಗೆ, ನೀನು ಕೈಂಗಿಯದಿದ್ದ ದೊಡ್ಡ ಅಪರಾಧ. ನನ್ನನ್ನು ನೋಡಿ, ಗರುಡನೇ ದೇವರ, ಗರುಡನೂ ದೇವರು, ಗರುಡನೇ ದೇವರು ಈಗ ಇಲ್ಲಿ ಸದ್ಯಕ್ಕೆ. ಈ ಪುರ ನನ್ನದಲ್ಲ, ಪುರಕ್ಕೆ ಬೇರೆ ಜನ ಇದ್ದಾರೆ. ನಿನ್ನಲ್ಲಿ ಒಂದು ಹೇಳು, ದೇವರು ಅನ್ನೋ ಒಂದು ಪುರಕ್ಕೆ ಸೀಮಿತ. ಅಲ್ಲಿಗೆ ಯಾರ್ಯಾರು ಪುರಕ್ಕೆ ಸೀಮಿತವಾಗಿರಬಾರದು. ಇಲ್ಲ, ನಾನು ಭಾರಕ್ಕೆ ಅಂತ ಹೆಸರು ಕೇಳಿದ್ದೇನೆ. ಈ ಪುರಕ್ಕೆ ತಾವು ವಿಜಯ ಗಳಿಸಿದ ಅನೇಕ ಸಮಸ್ಯೆಗಳು ನನಗಿದ್ದರು. ಇಲ್ಲಿ ಒಬ್ಬ ಕೃಷ್ಣ ಅಂತ ಇದ್ದಾರೆ, ಕೃಷ್ಣ ದೇವರು ಅಂತ ಹೇಳ್ತಾರೆ ಅವನ ಲೋಕದಲ್ಲಿ. ಬಿಟ್ಬಿಡುವ ಹೌದಲ್ಲ, ದೇವರಂತೂ ನನಗೆ ಒಬ್ಬ ರೂಪಾಯಿ ನಾನು ಅವನ ವಾಹನ. ಅಷ್ಟು ದೊಡ್ಡವರನ್ನಾದ್ರು ನಾನು ಹೊರ್ತೇನೆ ಅನ್ನುವಾಗ ನನ್ನ ಯೋಗ್ಯ ಅದಕ್ಕಿಂತ ಹೆಚ್ಚಾಗಿ ನೀನು ಎಲ್ಲಿ ಅಂತ ಹೇಳಿ? ಬರೇ ಮಂಗನಾಗಿ ನಾನು ಹತ್ತು ಊರು ತಿರುಗುತ್ತೇನೆ, ಹತ್ತು ಕಡೆ ಯಾತ್ರೆ ಮಾಡ್ತೇನೆ, ಅಲ್ಲಿ ಜಾತ್ರೆಗಳನ್ನು ನೋಡ್ತೇನೆ. ಅದು ದೇವರ ವಿಗ್ರಹ, ಅದು ದೇವರ ಮೂರ್ತಿ. ಇದು ನಿಜ, ನಿಜವಾಗಿಯೂ ವಸುದೇವ ದೇವಕಿಯ ಮಗನಾಗಿ ಕಾಣಿಸಿಕೊಂಡವನು ದೇವರು.
ಸತ್ಯಕ್ಕೆ ದ್ವಾರಕ್ಕೆ.